ಈ ಅರೇಕಾ ಪವರ್ ಬಳಸಿದ ಮೇಲೆ ಮಣ್ಣು ಮೃದು ಆಗಿದೆಯಾ ಮತ್ತೆ ಏನಾದ್ರು ಗಟ್ಟಿ ಆಗಿದೆಯಾ? ಮೃದು ಆಗಿದೆ. ಮತ್ತೆ ಸರ್ ಎರೆಹುಳು ಸಂಖ್ಯೆ ಜಾಸ್ತಿ ನೋಡಬಹುದು, ಎರೆಹುಳುಗಳ ಸಂಖ್ಯೆನೂ ಸಹ ಜಾಸ್ತಿ ಆಗಿದೆ ನೋಡ್ರಿ. ತುಂಬಾ ಎರೆಹುಳುಗಳು ಸರ್, ಮುಂಚೆ ಇತ್ತ ಸರ್ ಎರೆಹುಳುಗಳು? ಈ ತರ ಕಡಿಮೆ ಅಂದ್ರೆ ಸ್ಮೂತ್ ಆದಂಗೆ ನಮ್ಗೆ ಹೆಚ್ಚು ಎರೆಹುಳುಗಳ ಸಂಖ್ಯೆ ಸಹ ಜಾಸ್ತಿ ಆಗಿದೆ. ಎರೆಹುಳುಗಳು ನೋಡ್ಬೋದು ನೀವು, ಬೊಗದಂಗೆ ಎರೆಹುಳುಗಳು ತುಂಬಾ ಸಿಗ್ತಾವ. ಒಂದೊಂದ್ ಗಿಡದಲ್ಲಿ ಏನೇ ಇಲ್ಲ ಅಂದ್ರು ನೋಡ್ಬೋದು. ಇಲ್ಲೇ ಇದಾವ ತಡಿ ಸರ್, ಒಂದ್ ನಿಮಿಷ ನೋಡ್ರಿ ನೋಡ್ರಿ. ಎರೆಹುಳುಗಳ ಸಂಖ್ಯೆ ಹೆಂಗಾಗಿದೆ ಅಂದ್ರೆ ನೋಡ್ರಿ, ಹಸಿ ಇದೆ, ಒಳಗ್ ಹೋಗ್ತಿದಾವೆ ಎರೆಹುಳುಗಳು ನೋಡ್ಬೋದು ನೀವು ರೈತ ಬಾಂಧವರು. ಇದರಿಂದ ಏನಂದ್ರೆ ನಾವು ಸರ್ ಈ ಅರೇಕಾ ಪವರ್ ಉಪಯೋಗಿಸೋದ್ರಿಂದ ಭೂಮಿನೂ ಸಹ ಸ್ಮೂತ್ ಆಗುತ್ತೆ, ಎರೆಹುಳ ಸಂಖ್ಯೆನೂ ಜಾಸ್ತಿ ಆಗಿದೆ, ಆಮೇಲೆ ನೆಲನೂ ಗಟ್ಟಿತನ ಇಲ್ಲ, ಈಗ ಹೊರಟಿಲ್ಲ, ಫುಲ್ ಸ್ಮೂತ್ ಆಗಿದೆ. ನಿಮಗೆ ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರ ಸರ್ ಇವತ್ತು? ಇದನ್ನ ಬಳಸೋದ್ರಿಂದ ಖರ್ಚು ಕಮ್ಮಿ. ಅದೇ ಸರ್, ಗೊಬ್ಬರ ಗೂಡು ಅನ್ನೋದಕ್ಕೆ 10,000 ಬೀಳ್ಸೋಡು. ಇವತ್ತು ಇದು ಕೊಟ್ಟಿಗೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಒಂದ್ 10,000 ಬೀಳ್ತದೆ. ನೀವು ಅದನ್ನು ಏರ್ಸಿದ್ರ ಒಂದ್ಸಲ ಯಾವಾಗ್ಲಾದ್ರು? ಓಕೆ ಸರ್, ಓಕೆ. ಅದನ್ನ ಹಾಕ್ಸಿದ್ರು ಕೂಡ 10,000 ಒಂದ್ ಲೋಡ್ ಬೀಳ್ತೈತಿ, 100 ಐತಿ. ಅಂದ್ರೆ ನಿಮ್ ಮಣ್ಣಲ್ಲಿ ಜೀವಾಣುಗಳನ್ನ ಜಾಸ್ತಿ ಮಾಡುತ್ತೆ ಈ ಪ್ರಾಡಕ್ಟ್ ನ ನೀವು ಉಪಯೋಗಿಸೋದ್ರಿಂದ. ಗೌಡನ್ ಸರ್ ಕೆಲಸ ಮಾಡತೈತಿ. ಅದೇ ಅದೇ ಸರ್, ಅಂದ್ರೆ ಮತ್ತೆ ಹಾಕ್ಬೇಕಂದ್ರೆ ಕಷ್ಟ 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 ಅಂದ್ರೆ ಇದು ಅಷ್ಟಕ್ಕೂ ಬೇಕು ಖರ್ಚು ಅಂದ್ರೆ 100,000 ಮೇಲೆ ಖರ್ಚು ಬೇಕಾಗತ್ ನಿಮಗೆ. ಬಟ್ ನೀವು ಮಾಡಿದ್ದು ಒಂದ್ 10-15,000 ರೂಪಾಯಿ ಖರ್ಚು ಒಳಗೆ, 16,000 ರೂಪಾಯಿ ಖರ್ಚು ಒಳಗೆ ನಿಮ್ದು ಕ್ಲಿಯರ್ ಆಗೋಯ್ತು. ಇದರಿಂದ ನೀವು ಬೇರೆ ರೈತರಿಗೆ ಹೋಗ್ಬೋದು. ಹೋಗುತ್ತೆ ಸರ್, ಹೋಗುತ್ತೆ. ಅಂದ್ರೆ ನೀವು ಗೊಬ್ಬರ ಕೋಲ್ಸ್ಕೆ ಅಂದ್ರೆ ಇದು ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಒಂದು ಟೆನ್ಷನ್ ಇರಲ್ಲ. ಅದೇ ಅದೇ ಸಮಸ್ಯೆ ಇಲ್ಲ. ಮತ್ತೆ ಗಿಡಗಳು ಚೆನ್ನಾಗಿದಾವಲ್ಲ ಸರ್ ನಿಮಗೆ? ಅದೇ ನೋಡಿದ್ದೆ ನಾನು, ನೋಡಿದಾಗ ನಾನೇನು ಹೇಳೋಗಿರ್ಲಿಲ್ಲ. ನೀವು ಒಂದ್ಸಲ ನಿಮಗೆ ಅನುಮಾನ ಇತ್ತದಲ್ವಾ ಸರ್ ಫಸ್ಟ್ ಟೈಮ್ ನೀವು ತಗೊಂಡ? ಅದೇ 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 ಸರ್, ಅದೇ ಅದೇ ನಾನ್ ನಿಮಗೆ ಏನ್ ಹೇಳಿದ್ದು ಅಂದ್ರೆ ಒಂದ್ 2-3 ಸಲ ಉಪಯೋಗಿಸಿ ಸರ್, ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಮಾತ್ರ ನೀವು ಫೋನ್ ಮಾಡ್ರಿ, ಅಲ್ಲೇ ತನಕ ಫೋನ್ ಮಾಡ್ಬೇಡ್ರಿ ಅಂತ ಹೇಳಿದ್ ನಿಮಗೆ. ಸರ್ ಒಳ್ಳೇದಾಗ್ಲಿ, ಈಗ ನೀವು ಎಲ್ಲಾ ರೈತರಿಗೂ ಒಂದು ವಿಶೇಷ ಒಂದು ಇದನ್ನ ಸೂಚನೆ ಕೊಟ್ಟಿದ್ರ ಈ ಪ್ರಾಡಕ್ಟ್ ನ ಉಪಯೋಗಿಸಿ. ನಿಜವಲ್ಲ ಅದು ಬೆನ್ನೆಲುಬಾಗಿ ನಿಲ್ತತಿ ಅನ್ನೋ ಒಂದು ನನ್ನ ಭಾವನೆ. ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಅನ್ನು ಬಳಸಿ ಎಲ್ಲಾ ರೈತರು ಬಳಸಿ. ಓಕೆ ಸರ್, ಓಕೆ. ಎಲ್ಲಾ ರೀತಿಯಲ್ಲೂ ಅನುಕೂಲ ಐತಿ. ಹೌದು ಸರ್, ಓಕೆ ಸರ್. ಮಾರ್ಕೆಟ್ ಬೆಲೆಗಿಂತ ಕಡಿಮೆ ನಮಗೆ ಖರ್ಚು ಅಂದ್ರೆ ಬೇರೆ ಬೇರೆದೆಲ್ಲ ಈಗ ಹೆಂಗೆ ಅಂದ್ರೆ ಸರ್ ಒಂದು ತುಂಬಾ ಕಂಪ್ನಿ ಇದಾವೆ. ಬಹಳ ಕಂಪ್ನಿ ಅಂದ್ರೇನು ಸಾಕಷ್ಟು ಇದಾವೆ ಸರ್. ನೀವು ಫಸ್ಟ್ ಈಗ ನೀವು ಆ ಗೋಲ್ಡನ್ ಸಾಯಿಲ್ ನಿಮ್ ಕ್ಯಾನ್ ಐತಲ್ವಾ ಕೈಯಲ್ಲಿ ತೋರಿಸ್ಬೋದು ನೀವು ರೈತರಿಗೆ. ಈ ಅರೇಕಾ ಪವರ್ ಕೊಟ್ಟ ಮೇಲೆ ಅಂದ್ರೆ ಯಾವ ತರ ಕೊಟ್ಟಿದ್ರಿ ಮತ್ತೆ ಯಾವ ಟೈಮಲ್ಲಿ ನೀವು ಇದನ್ನ ಕೊಟ್ಟಿದ್ರಿ ಅಂತ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್. ಫಸ್ಟ್ ಅಸ್ತ್ರವನ್ನ ಮಿಕ್ಸ್ ಮಾಡಿ ಅರ್ಧ ಲೀಟರ್ ಅಂತ ಮಿಕ್ಸ್ ಮಾಡಿ ಅರ್ಧ ಲೀಟರ್ ಅಂತ ಕೊಟ್ವಿ. ಓಕೆ ಸರ್, ಎಲ್ಲಾ ಗಿಡಕ್ಕೂ. ಓಕೆ ಸರ್. ನಂತರ ಒಂದ 12-13 ದಿನದಾಗ ಮತ್ತೆ ಯಾವ್ದು ಅರೇಕಾ ಪವರ್ ಗ್ರೀನ್ ಗೋಲ್ಡ್ ಸರ್, ಗ್ರೀನ್ ಗೋಲ್ಡ್ ಅವೆರಡನ್ನು ಮಿಕ್ಸ್ ಮಾಡಿ ಒಂದು ಡ್ರಮ್ಗೆ ಇದು ಅರ್ಧ, ಇದನ್ನ 5 ಲೀಟರ್ ಅನ್ನ 2 ಡ್ರಮ್ಗೆ ಮಾಡಿದ್ವಿ. ಓಕೆ ಸರ್, ಓಕೆ. ಅದನ್ನ ಅರ್ಧ ಲೀಟರ್ ಅಂತ ಕೊಟ್ವಿ ಗ್ರೀನ್ ಗೋಲ್ಡ್ ಅರ್ಧ ಲೀಟರ್ ಅಂತ ಕೊಟ್ವಿ. ಅವಾಗ ನಮ್ ಗಿಡ ಏನಿಲ್ಲ ಅಂದ್ರೆ ಈಗ ನಾವು ಯಾವ್ದು ಏನು ಬಳಸಿಲ್ಲ, ಏನು ಬಳಸಿಲ್ಲ, ಯಾವ ಇಲ್ಲಿವರೆಗೂ ಯಾವ ಹೊರಗಡೆಯಿಂದ ಯಾವ ಗೊಬ್ಬರ ಬಳಸಿಲ್ಲ. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಲ್ಲ ಸರ್? ನೀವು ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋದ್ರಿಂದಲೇ ಮತ್ತೆ ನಮ್ಮನ್ನ ಕರ್ಸಿದ್ದು ನೋಡ್ಬರ್ರಿ ಈಗ ಅಂತ. ಅಂದ್ರೆ ಇಲ್ಲಿ ಸುತ್ತ ನೋಡ್ಬೋದು ಇಂತರ ಜೋಗು ಭೂಮಿ ಅಲ್ವಾ ಸರ್, ಇದೆಲ್ಲ ಫುಲ್ ಜೋಗು ಭೂಮಿ. ಮತ್ತೆ ಇರಿಗೇಷನ್ ಇಲ್ಲಿ ಕಡಿಮೆನೆ ಅಂದ್ರೆ ಇಲ್ಲಿ ಯಾರು ಇಲ್ಲಿ ಬೆಳೀತಾ ಇಲ್ಲಲ್ಲ ಸರ್. ಇಲ್ಲಿ ಏನು ಅಡಿಕೆನೂ ಯಾರು ಬೆಳೀತಾ ಇಲ್ಲ. ಕೆಲವ್ ನೀವು ತೋರಿಸ್ಬೋದಲ್ಲಿ ಪಕ್ಕದ ಇದ್ರಲ್ಲಿ ಅಡಿಕೆನೆ ಕಷ್ಟಪಡ್ತಾರೆ, ಈ ಗಿಡ ಬಂದಿಲ್ಲ ಅಂದ್ರೆ ಸುತ್ತಮುತ್ತ ಎಲ್ಲೋ ಇಲ್ಲ ಈ ಗಿಡ, ಅಷ್ಟು ಚೇಂಜಸ್ ಆಗಿದೆ. ಹಾ ಸರ್, ಅದೇ ಅದೇ ಕಟ್ಟಿ ಜರಗೆ ಅದು ಆ ಜರ್ನಲ್ಲಿ ಈ ಗಿಡ ಇಲ್ಲ, ಈ ಗಿಡ ಇಲ್ಲ. ನೀವು ನೋಡಿರ್ಬೇಕಾದ್ರೆ ಹೌದು ಗೋಲ್ಡನ್ ಸಾಯಿಲ್ ನಿಮಗೆ ಒಂದು 99% ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಇಲ್ಲಿಗೆ ಸರ್ ಬೆಳಸಿಗೆ ಎಷ್ಟು ದಿನ ಆಯ್ತು ನಿಮಗೆ? ನಾಲ್ಕು ತಿಂಗಳು ಆಯ್ತು. ನಾಲ್ಕು ತಿಂಗಳಲ್ಲಿ ಬೇಸಿಗೆ ನೀರ್ ಕೊಟ್ಟರೆ ವಾರಕ್ಕೊಂದೇ ಸಲ ಬಿಸಿಲು ಇದ್ರು ಕೂಡ ಅಂದ್ರೆ ಸರ್ ಟೆಂಪರೇಚರ್ ಬಹಳ ಇತ್ತು ಈ ಸಲ. ಟೆಂಪರೇಚರ್ ಇದ್ರು ಕೂಡ ಬೇರೆಯವರು ಗಿಡ ನೆನೆಯೋದೆಷ್ಟು ಇಷ್ಟೇನೆ.
ಅದೇ ಸರ್ ಅದೇ ನೆನ್ರೆ ಆ ಕಡೆ ಭಾಗ ನೆನಿದ್ದಲ್ಲ ಅಲ್ಲಿಗೆ ಬಿಟ್ಟಿದ್ರಿ ಅಲ್ಲಿಗೆ ಬಿಟ್ಟಿದ್ದು ಬೇರೆಲ್ಲ ನೋಡಿ ನೀರ್ ಕೊಡಬಿಟ್ಟು ನೀರ್ ಹಿಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅನ್ನೋರು ಕೊಡ್ಲಿಲ್ಲ ಒಟ್ಟು ನಿಮಗೆ ಎಲ್ಲಾ ರೀತಿಯಿಂದ ಈ ಗೋಲ್ಡನ್ ಸಾಯಿಲ್ ನಿಮ್ಗೆ ಅನುಕೂಲ ಮಾಡಿಕೊಟ್ಟಿದೆ ಅನುಕೂಲ ಮಾಡ್ಕೊಟ್ಟಿದೆ ನಿಮ್ ಸಲಹೆ ನಿಮ್ ಏನಾಯ್ತು ಏನ್ ಗೊತ್ತಾ ನೀರ್ ಕೂಡ ಸುಮ್ನೆ ನೀರ್ ಬಿಡ್ತಿದ್ದೆ ನಾನು ಅದೇ 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 ಈಗ ಅದ್ರದ್ದು ಬೆಲೆನೆ ಗೊತ್ತಿರ್ಲಿಲ್ಲ ಅದೇ ಅದೇ ಅದಕ್ಕೆ ನೀರ್ ಎಷ್ಟು ಬೇಕಂತ ನನಗೆ ಅದೇ ಸರ್ ಅದೇ ನಿಮ್ಮಿಂದ ನಮ್ಗೆ ಗೊತ್ತಾಯ್ತು ತುಂಬಾ ಸಂತೋಷ ಸರ್ ನಮಸ್ತೆ ರೈತ ಬಾಂಧವರೇ ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇಂದ ಈ ವಿಡಿಯೋನ ಮಾಡ್ತಾ ಇದ್ದೀವಿ ಈ ತೋಟ ನೋಡ್ಬೋದು ತುಂಬಾ ಒಂದು ವೀಕ್ ಆಗಿತ್ತು ಗಿಡಗಳೆಲ್ಲ ಅದು ಮತ್ತೆ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ ನಮ್ಮ ಹತ್ರ ಒಬ್ಬರು ರೈತರು ಇದ್ದಾರೆ ಅವರು ಶಿಕ್ಷಕರು ಸಹ ಆಗಿದ್ದಾರೆ ವೃತ್ತಿಯಲ್ಲಿ ಅವ್ರನ್ನ ಮಾತಾಡ್ಸೋಣ ಬನ್ನಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ತಮ್ಮ ಹೆಸರು ನಮ್ಮ ಹೆಸರು ಆಲಪ್ಪ ನಮ್ಮದು ಮತ್ತಿ ದಾವಣಗೆರೆ ತಾಲೂಕು ದಾವಣಗೆರೆ ಜಿಲ್ಲೆ ಮತ್ತಿ ಸರ್ ಮತ್ತಿ ಅಂದರೆ ಇಲ್ಲೇ ಚಿಕ್ಕ ದಾವಣಗೆರೆಯಿಂದ ಒಂದು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಸರ್ 20 ಕಿಲೋಮೀಟರ್ ಆಗುತ್ತೆ ಸರ್ ಈ ಅಡಿಕೆ ತೋಟ ಎಷ್ಟು ವರ್ಷದ ಸರ್ ಇದು 4 ವರ್ಷದ ಅಡಿಕೆ ತೋಟ ಸರ್ ನಾನು ನಿಮಗೆ ಫಸ್ಟ್ ಟೈಮ್ ನೀವು ಫೋನ್ ಮಾಡಿದ್ರಿ ಗೋಲ್ಡನ್ ಸಾಯಿಲ್ ಫೋನ್ ಮಾಡಿದ್ದೆ ನಿಮ್ಮ ಇವರು ಬೀಗರು ನೆಂಟರ ಕಡೆಯಿಂದ ರಮೇಶ್ ಸರ್ ಕಡೆಯಿಂದ ನೀವು ಫೋನ್ ಮಾಡಿದ್ರಿ ಸರ್ ನೀವು ಫೋನ್ ಮಾಡಿದಾಗ ಈ ಅಡಿಕೆ ಗಿಡಗಳು ಯಾವ ತರ ಇದ್ವು ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್ ರೈತರು ಈ ಬಣ್ಣ ಇರೋದ್ರಿಂದ ನಾನು ಒಂದ್ಸಲ ಕೊಟ್ಟಿದ್ದೀನಿ ಒಂದ್ 4 ತಿಂಗಳ ಮುಂಚೆ ಕೊಟ್ಟಿದ್ರಿ ಸರ್ ಇದು ಫಸ್ಟ್ಗೆ ನಿಮಗೆ ಎಲ್ಲ ಗೊಬ್ಬರ ಎಲ್ಲ ಉಪಯೋಗಿಸಿದ್ರಿ ಮುಂಚೆ ಇದಕ್ಕೆ ಬೇರೆ ಬೇರೆ ತರ ಗೊಬ್ಬರ ನೀವು ಬೇರೆ ಬೇರೆ ತರದ ಕಂಪ್ನಿಗಳಿಂದ ಗೊಬ್ಬರನ ಉಪಯೋಗಿಸಿದ್ರಿ ಅಂತ ಹೇಳಿದ್ರಿ ಮಾಹಿತಿ ಬಳಸಿದ್ರಿ ಆಮೇಲೆ ಸರ್ ನೀವು ಫೋನ್ ಮಾಡಿದಾಗ ನಾನು ನಿಮಗೆ ಗೋಲ್ಡನ್ ಸಾಯಿಲ್ ಬಗ್ಗೆ ಮಾಹಿತಿ ಕೊಟ್ಟೆ ಸರ್ ನೀವು ಫಸ್ಟ್ ಈಗ ನೀವು ಆ ಗೋಲ್ಡನ್ ಸಾಯಿಲ್ ನಿಮ್ ಕ್ಯಾನ್ ಐತಲ್ವಾ ಕೈಯಲ್ಲಿ ತೋರಿಸ್ಬೋದು ನೀವು ರೈತರಿಗೆ ಈ ಅರೇಕಾ ಪವರ್ ಕೊಟ್ಟ ಮೇಲೆ ಅಂದ್ರೆ ಯಾವ ತರ ಕೊಟ್ಟಿದ್ರಿ ಮತ್ತೆ ಯಾವ ಟೈಮಲ್ಲಿ ನೀವು ಇದನ್ನ ಕೊಟ್ಟಿದ್ರಿ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್ ಫಸ್ಟ್ ಮಿಕ್ಸ್ ಮಾಡಿ ಅರ್ಧ ಲೀಟರ್ ಅಂತ ಮಿಕ್ಸ್ ಮಾಡಿ ಅರ್ಧ ಲೀಟರ್ ಅಂತ ಕೊಟ್ವಿ ಓಕೆ ಸರ್ ಎಲ್ಲ ಗಿಡಕ್ಕೂ ಓಕೆ ಸರ್ ನಂತರ ಒಂದು 12-13 ದಿನದಾಗ ಮತ್ತೆ ಯಾವುದು ಅರೇಕಾ ಪವರ್ ಗ್ರೀನ್ ಗೋಲ್ಡ್ ಸರ್ ಗ್ರೀನ್ ಗೋಲ್ಡ್ ಅವೆರಡನ್ನು ಮಿಕ್ಸ್ ಮಾಡಿ ಒಂದು ಡ್ರಮ್ಗೆ ಇದು ಅರ್ಧ ಇದನ್ನ 5 ಲೀಟರ್ ಅನ್ನ 2 ಡ್ರಮ್ಗೆ ಮಾಡಿದ್ವಿ ಓಕೆ ಸರ್ ಓಕೆ ಅದನ್ನ ಅರ್ಧ ಲೀಟರ್ ಅಂತ ಕೊಟ್ವಿ ಗ್ರೀನ್ ಗೋಲ್ಡ್ ಅರ್ಧ ಲೀಟರ್ ಅಂತ ಕೊಟ್ವಿ ಅವಾಗ ನಮ್ಮ ಗಿಡ ಏನಿಲ್ಲ ಅಂದ್ರೆ ಈಗ ನಾವು ಯಾವ್ದು ಏನು ಬಳಸಿಲ್ಲ ಬಳಸಿಲ್ಲ ಯಾವ ಇಲ್ಲಿವರೆಗೂ ಯಾವ ಹೊರಗಡೆಯಿಂದ ಯಾವ ಗೊಬ್ಬರನು ಬಳಸಿಲ್ಲ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಲ್ಲ ಸರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋದ್ರಿಂದಲೇ ಮತ್ತೆ ನಮ್ಮನ್ನ ಕರೆಸಿದ್ದು ನೋಡ್ಬರ್ರಿ ಒಟ್ಟಾರೆ ಸರ್ ನಮಗೆ ಇಲ್ಲಿವರೆಗೂ ನಿಮ್ಮ ತೋಟದ ಒಂದು ಮಾಹಿತಿಯನ್ನು ಅತ್ಯ ಅಮೂಲ್ಯವಾದ ಒಂದು ಮಾಹಿತಿನ ಕೊಟ್ಟಿದ್ದೀರಾ ಇವತ್ತು ನಿಮ್ಮ ಒಂದು ವೇಳೆಯನ್ನು ನಮಗೋಸ್ಕರ ಸದುಪಯೋಗ ಪಡಿಸಿದ್ದೀರಾ ಖುಷಿ ಸರ್ ಅಂದ್ರೆ ನೀವು ಚೆನ್ನಾಗಿರೋದೇ ಅಲ್ವಾ ಸರ್ ಖುಷಿ ಇನ್ನೇನಿದೆ ಅಲ್ವಾ ಅದೇ ಖುಷಿನೇ ಸಾಕಲ್ಲ ಸರ್ ನಮಗೂ ಅಷ್ಟೇ ಸರ್ ನಮ್ದೇನು ಅಂದ್ರೆ ನಮ್ದು ಏನು ಒಂದು ವ್ಯಾಪಾರ ಬಿಸ್ನೆಸ್ ಮಾಡೋದೇ ಅಂತ ಅಲ್ಲ ಸರ್ ನಾನು ನಿಮ್ಗೆ ಅವತ್ತೇ ಹೇಳೋಗಿದ್ದೆ ಸರ್ ನೀವು ಒಂದ್ಸಲ ಮಾಡಿ ಸರ್ ಆದ್ರೂ ನೀವು ನಾನು ಹೇಳ್ದಂಗೆ ನೀವು ಒಣ ಕಸ ಹಾಕೊಂಡು ಚೆನ್ನಾಗಿ ಮಾಡ್ಕೊಂಡ್ಬಿಟ್ರೆ ಏನು ಮಾಡಕೋಬಿಡಿ ತುಂಬಾ ಚೆನ್ನಾಗಿದೆ ಸರ್ ನೀವು ಗೋಲ್ಡನ್ ಸಾಯಿಲ್ ವರ್ಷಕ್ಕೆ 3 ಸತಿ ಬೆಳೆಸಿ ನೀವು ಒಳ್ಳೆ ಒಂದು ಇಳುವರಿನ ಮುಂದೆ ಪಡ್ಕೊಳ್ಳಿ ಅಂತ ಹೇಳ್ತಾ ಸರ್ ತುಂಬಾ ಧನ್ಯವಾದಗಳು ಸರ್ ನಿಮ್ಮಿಂದ ಥ್ಯಾಂಕ್ ಯು ಸರ್ ಗೋಲ್ಡನ್ ಸಾಯಿಲ್ ಪ್ರಾಜೆಕ್ಟ್ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ರಾಸಾಯನಿಕ ಗೊಬ್ಬರವಿಲ್ಲದೆ ಇಂದು ಸಾವಯವ ಕೃಷಿ ಮಾಡಬಹುದೇ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಉಳಿಸಿಕೊಳ್ಳಬಹುದೇ ಮಣ್ಣಿನ ಜೀವಿಗಳಿಗೆ ಹಾನಿಯಾಗದೆ ಉತ್ತಮ ಇಳುವರಿ ನಿರೀಕ್ಷಿಸಬಹುದೇ ಎನ್ನುವಂತಹ ರೈತರಿಗೆ ಗೋಲ್ಡನ್ ಸಾಯಿಲ್ ಒಂದು ಉತ್ತಮ ಆಯ್ಕೆಯಾಗಿದೆ ಹಲವಾರು ಜನ ರೈತರು ಕೂಡ ಈ ಆಯ್ಕೆಯನ್ನು ಒಪ್ಪಿಕೊಂಡಿದ್ದಾರೆ ಉತ್ತಮ ರೀತಿಯ ಬೆಳವಣಿಗೆ ಉತ್ತಮ ಮಾರ್ಗದರ್ಶನ ಉತ್ತಮ ಗುಣಮಟ್ಟವನ್ನು ಹೊಂದಿರುವಂತಹ ಗೋಲ್ಡನ್ ಸಾಯಿಲ್ ಕಂಪನಿ ರೈತರ ಹೆಮ್ಮೆಗೆ ಮತ್ತು ರೈತರ ವಿಶ್ವಾಸಕ್ಕೆ ಪಾತ್ರವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಹೆಚ್ಚಿನ ವಿಡಿಯೋಗಳನ್ನು ನೀವು ವೀಕ್ಷಿಸಬಹುದಾಗಿದೆ